ರಾಜ್ಯ ವಿಧಾನಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಮೈಸೂರು ಚುನಾವಣಾ ಅಧಿಕಾರಿ ಬಿಜೆಪಿ ಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಶಿವರಾಮ್ ಅನುಮಾನ ವ್ಯಕ್ತಪಡಿಸಿದ್ದಾರೆ। ಮೈಸೂರು ನಗರದ ಇಟ್ಟಿಗೆಗೂಡಿನ ವಾರ್ಡ್ ನಂಬರ್ 52 ರಲ್ಲಿನ ಸರ್ಕಾರಿ ಶಾಲೆ ಮೇಲೆ ಬಿಜೆಪಿಯೇ ಭರವಸೆ ಎಂಬ ಬಿಜೆಪಿ ಪಕ್ಷದ ಪರವಾಗಿ ಭಿತ್ತಿ ಪತ್ರಗಳನ್ನು ಅಂಟಿಸಲಾಗಿದ್ದು ಚುನಾವಣಾ ನೀತಿ ಸಂಹಿತೆ ನಿಯಮಾನುಸಾರ ಚುನಾವಣೆ ಘೋಷಣೆಯಾದ ಬಳಿಕ ಈ ರೀತಿಯ ಭಿತ್ತಿ ಪತ್ರಗಳನ್ನು ಅಂಟಿಸಿರುವುದು ಕಾನೂನಾತ್ಮಕ ಅಪರಾಧವಾಗಿರುತ್ತದೆ। ಈ ಶಾಲೆಯಲ್ಲಿ ಸುಮಾರು 3 ಚುನಾವಣಾ ಬೂತ್ಗಳಿದ್ದು ಜನರ ಮೇಲೆ ಪ್ರಭಾವ ಬೀರಲಿದೆ ಎಂದು ಉದ್ದೇಶಪೂರ್ವಕವಾಗಿಯೇ ಭಿತ್ತಿ ಪತ್ರಗಳನ್ನು ತೆರವು ಮಾಡದೆ ಹಾಗೆಯೇ ಉಳಿಸಿದ್ದಾರೆ। ಈ ಕುರಿತು ಮುಖ್ಯ ಚುನಾವಣಾ ಅಧಿಕಾರಿಗಳು ಕ್ರಮ ವಹಿಸಿ ಮೈಸೂರು ಚುನಾವಣಾ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಶಿವರಾಮ್ ಮನವಿ ಮಾಡಿದ್ದಾರೆ। ಇದೇ ಸಂದರ್ಭದಲ್ಲಿ ಲೋಕೇಶ್ ಮಾದಾಪುರ, ನಾಗೇಶ್ ಎನ್ಆರ್, ಯೋಗೇಶ್ ಉಪಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು। ಮತಗಟ್ಟೆ ನಂಬರ್ 246 47 48 ಬಿಜೆಪಿ ಭರವಸೆ ಅಂತ ಹಾಕೊಂಡು ಮನೆ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿ ಮತ್ತು ಈ ದೇಶದ ಪ್ರಧಾನಿ ಭಾವಚಿತ್ರವನ್ನು ಬಳಸೋದ್ರ ಮೂಲಕ ಮತ್ತು ಮತಗಟ್ಟೆ ಕೂಡ ಇದು 3 ಮತಗಟ್ಟೆಗಳು ಇದರಲ್ಲಿ ಇರುವಂತದ್ದು ಸ್ಪಷ್ಟವಾಗಿ ಚುನಾವಣೆ ನೀತಿ ಸಂಹಿತೆನ ಉಲ್ಲಂಘನೆ ಮಾಡಿದೆ। ಕೃಷ್ಣರಾಜ ಕ್ಷೇತ್ರದ ವಾರ್ಡ್ ನಂಬರ್ 52 ರಲ್ಲಿ ಏನು ಒಂದು ಬಿಜೆಪಿಯ ಭರವಸೆ ಅಂತೇಳಿ ಒಂದು ಬಿಜೆಪಿ ಪಕ್ಷದ ಪ್ರಣಾಳಿಕೆಯನ್ನು ಪ್ರಕಟಿಸ ಮಾಡಿರುವಂಥದ್ದು ಇದು ಸರ್ಕಾರಿ ಶಾಲೆ ಮತ್ತು 3 ಬೂತ್ಗಳು ಈ ವಾರ್ಡ್ಗೆ ಸಂಬಂಧಪಟ್ಟ 3 ಬೂತ್ಗಳು ಇಲ್ಲಿ ಬರುವಂಥದ್ದು ಈ ಶಾಲೆಯಲ್ಲಿ। ಅಂದರೆ ಸರ್ಕಾರದ ನೀತಿ ಸಮಿತಿಯ ಪ್ರಕಾರ ಚುನಾವಣೆ ಘೋಷಣೆ ಆದ ನಂತರ ಯಾವುದೇ ಪಕ್ಷದ ಚಿಹ್ನೆ ಅಥವಾ ಆ ವ್ಯಕ್ತಿಗಳು ಆ ಪಕ್ಷದ ಪ್ರಮುಖ ರಾಜಕೀಯ ವ್ಯಕ್ತಿಗಳ ಫೋಟೋ ಭಾವಚಿತ್ರವನ್ನು ಬಳಸಬಾರ್ದು ಅಂತೇಳಿ ನೀತಿ ಸಂಹಿತೆ ಇದೆ। ಇದು ಚುನಾವಣೆ ಬಂದು ನೀತಿ ಸಂಹಿತೆ ಜಾರಿಯಾಗಿ ನಾಮಪತ್ರ ವಾಪಸ್ ತಗೊಳ್ಳುವಂಥ ಹಂತಕ್ಕೆ ಬಂದಿದೆ ಚುನಾವಣೆ। ಇಂಥ ಸಂದರ್ಭದಲ್ಲೂ ಕೂಡ ಮೈಸೂರಿನಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಕ್ಕೆ ಸರ್ಕಾರಿ ಅಧಿಕಾರಿಗಳೇ ಕುಮ್ಮಕ್ಕೆ ನೀಡಿರುವಂಥದ್ದು ಶಾಮೀಲಾಗಿರುವಂಥದ್ದು ಭಾಳ ದೊಡ್ಡ ಅಪರಾಧ ಆಗಿದೆ। ಇದು ಏನನ್ನು ಸೂಚಿಸ್ತದೆ ಅಂತಂದರೆ ಬಿಜೆಪಿ ಪಕ್ಷದ ಜೊತೆ ಸರ್ಕಾರದ ಅಧಿಕಾರಿಗಳು ಶಾಮೀಲಾಗಿ ನಿಷ್ಪಕ್ಷಪಾತ ಚುನಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಮತ್ತೆ ಬಿಜೆಪಿ ಪಕ್ಷವನ್ನು ತರಬೇಕು ಅಂತೇಳಿ ಸರ್ಕಾರಿ ಯಂತ್ರವನ್ನು ಬಿಜೆಪಿ ಪಕ್ಷ ದುರುಪಯೋಗ ಪಡಿಸ್ಕೋತಾ ಇದೆ। ಇಷ್ಟೊತ್ತಿಗೆ ತೆಗಿಬೇಕಾಗಿತ್ತು, ಆದರೆ ಇದು ಒಂದೇ ಪೋಸ್ಟ್ ಅಲ್ಲ, ಮೈಸೂರಿನಲ್ಲಿ ಭಾಳಷ್ಟು ಕಡೆ ಈ ಥರ ಪೋಸ್ಟ್ ಇನ್ನೂ ಇದೆ। ಅಂದರೆ ಈ ಕಾಂಗ್ರೆಸ್ನ ಎಲ್ಲ ತೆಗೆದಿದ್ದಾರೆ, ಜೆ ಡಿ ಎಸ್ನ ಎಲ್ಲ ತೆಗೆದಿದ್ದಾರೆ, ಆದರೆ ಬಿಜೆಪಿದು ಮಾತ್ರ ಹಾಗೆ ಉಳ್ಕೊಂಡಿದೆ। ಅಂದರೆ ಬಿಜೆಪಿದು ಹಾಗೆ ಉಳ್ಕೊಂಡಿದೆ ಅಂತ ಅಂದರೆ ಜನರ ಮೇಲೆ ಪರಿಣಾಮ ಬೀರಲಿ ಅಂತೇಳಿ ಉದ್ದೇಶಪೂರ್ವಕವಾಗಿ ಇಲ್ಲಿ 3 ಬೂತ್ ಬರ್ತದೆ, ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅದರ ತಂದೆ ತಾಯಿಗಳು ಬರ್ತಾರೆ, ಅವ್ರು ನೋಡಬೇಕು, ಅದನ್ನು ನೋಡಿ ಅವ್ರ ಮೇಲೆ ಪ್ರಭಾವ ಬೀರಬೇಕು ಅನ್ನೋ ಉದ್ದೇಶದಿಂದ ಈ ಪೋಸ್ಟ್ನ ಇಲ್ಲಿ ಬಿಟ್ಟಿರುವಂಥದ್ದು। ಸೊ ಆ ಕಾರಣಕ್ಕಾಗಿ ನಾನು ಮುಖ್ಯ ಚುನಾವಣಾ ಆಯುಕ್ತರಿಗೆ ಈಗ ದೂರು ಕೊಡ್ತಾ ಇದ್ದೇನೆ। ಮೈಸೂರು ಜಿಲ್ಲೆಯ ಚುನಾವಣಾಧಿಕಾರಿಗಳ ಮೇಲೆ ಸ್ಪಷ್ಟವಾಗಿ ನೀತಿ ಸಮಿತಿಯನ್ನು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ನಿಮ್ಮ ಮುಂದೆ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸಲಿಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ನಾನು ಮುಖ್ಯ ಚುನಾವಣಾ ಆಯುಕ್ತರನ್ನು ಒತ್ತಾಯ ಮಾಡ್ತೇನೆ।